ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಗುರುತ್ವ ಪಾಠದಲ್ಲಿನ ಅಭ್ಯಾಸ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೆವು. ಇನ್ನುಳಿದ ಅಭ್ಯಾಸದಲ್ಲಿರುವ ಲೆಕ್ಕಗಳನ್ನು ಈ ಹಿಂದೆ ನಾವು ಕಲಿತಿರುವ ಸೂತ್ರಗಳನ್ನು ಉಪಯೋಗಿಸಿ, ಗುರುತ್ವ ಪಾಠದಲ್ಲಿ ಬರುವಂತಹ ಸೂತ್ರಗಳನ್ನು ಉಪಯೋಗಿಸಿ ಉಳಿದ ಸಮಸ್ಯೆಗಳನ್ನು ಅಥವಾ ಉಳಿದ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ನೋಡಿ, ಪ್ರಶ್ನೆ ಸಂಖ್ಯೆ 13. ಪುಸ್ತಕದಲ್ಲಿ ಯಾವ ಪ್ರಶ್ನೆ ಸಂಖ್ಯೆ ಇದೆಯೋ ಅದೇ ಪ್ರಶ್ನೆ ಸಂಖ್ಯೆನ ನಾನು ಹಾಕಿದ್ದೇನೆ. ಪ್ರಶ್ನೆ ಸಂಖ್ಯೆ 13. ಒಂದು ಚೆಂಡನ್ನು 49 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ. ಹಾಗಾದರೆ ಫಸ್ಟ್, ಮೊದಲನೇ ಸನ್ನಿವೇಶ ಅಥವಾ ಮೊದಲನೇ ಸಂದರ್ಭ ಏನು, ಅದು ತಲುಪುವ ಗರಿಷ್ಠ ಎತ್ತರವನ್ನು ಕಂಡುಹಿಡಿಯಲು ಕೇಳಿದ್ದಾರೆ. ನೆಕ್ಸ್ಟ್, ಎರಡನೇ ಸಂದರ್ಭ, ಅದು ಭೂಮಿಯ ಮೇಲ್ಮೈಗೆ ಹಿಂದಿರುಗಲು ತೆಗೆದುಕೊಳ್ಳುವ ಒಟ್ಟು ಕಾಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಒಂದು ಚೆಂಡನ್ನು 49 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ. ಒಂದು ಚೆಂಡುಂಟು, ಅದನ್ನು ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ. ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ ಚೆಂಡನ್ನು. ಎಷ್ಟು ವೇಗದೊಂದಿಗೆ? 49 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ. 49 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಅದನ್ನು ಭೂಮಿಯ ಮೇಲಿಂದ ಮೇಲಕ್ಕೆ ಎಸೆಯಲಾಗಿದೆ ಲಂಬವಾಗಿ. ಹಾಗಾಗಿ ಇದು ಆರಂಭಿಕ ವೇಗ ಆಗ್ತದೆ. ಚೆಂಡಿನ ಆರಂಭಿಕ ವೇಗ 49 ಮೀಟರ್ ಪರ್ ಸೆಕೆಂಡ್. ಅದು ತಲುಪುವ ಗರಿಷ್ಠ ಎತ್ತರವನ್ನು ಕಂಡುಹಿಡಿಯಲು ಕೇಳಿದರೆ, ಗರಿಷ್ಠ ಎತ್ತರವನ್ನು ತಲುಪುವಾಗ ಅದಕ್ಕೆ ಅಂತಿಮ ವೇಗ ಕೊಡಲಿಲ್ಲ, ಅದನ್ನು ನಾವು 0 ಅಂತೇಳಿ ತೊಗೊಳ್ಬೇಕು, 0 ಅಂತೇಳಿ ತೊಗೊಳ್ಬೇಕು. ಗರಿಷ್ಠ ಎತ್ತರವನ್ನು ತಲುಪುವಾಗ ಚೆಂಡಿನ ಅಂತಿಮ ವೇಗ 0. V = 0. ಚೆಂಡು ಎಷ್ಟು ಗರಿಷ್ಠ ಎತ್ತರವನ್ನು ತಲುಪಿದೆ ಅನ್ನೋದನ್ನು ಕಂಡುಹಿಡಿಬೇಕು. ಹೈಟ್. ನೆಕ್ಸ್ಟ್, ಅದು ಭೂಮಿಯ ಮೇಲ್ಮೈಗೆ ಹಿಂದಿರುಗಲು, ಈಗ ನಾವು ಲಂಬವಾಗಿ ಚೆಂಡನ್ನು ಮೇಲಕ್ಕೆ ಎಸೆದಿದ್ದೇವೆ, ಅದು ವಾಪಸ್ ಭೂಮಿಗೆ ತಲುಪಬೇಕಾದ್ರೆ ಎಷ್ಟು ಟೈಮನ್ನು ತಗೊಳ್ತದೆ? ಟೈಮ್, ಟಿ, ಕಾಲ, ಎಷ್ಟು ಕಾಲವನ್ನು ತೆಗೆದುಕೊಳ್ತದೆ? ಗರಿಷ್ಠ ಎತ್ತರವನ್ನು ತಲುಪಿ ಪುನಃ ವಾಪಸ್ ಕೆಳಗೆ ಬರುವಾಗ, ಕೆಳಗೆ ಅಂದರೆ ಭೂಮಿಯ ಮೇಲ್ಮೈಯನ್ನು ತಲುಪಲಿಕ್ಕೆ ಎಷ್ಟು ಸಮಯವನ್ನು ತಗೊಳ್ತದೆ ಅನ್ನೋದನ್ನು ನಾವು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಈಗ ನಾವು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಮೊದಲನೇ ಸನ್ನಿವೇಶ, ಮೊದಲು ಪ್ರಶ್ನೆಯಲ್ಲಿ ಏನೇನು ಕೊಟ್ಟಿದ್ದಾರೆ ದತ್ತಾಂಶ ಅವುಗಳನ್ನು ಬರ್ಕೊಳ್ತಾ ಹೋಗೋಣ. ನೋಡಿ, ಚೆಂಡಿನ ಆರಂಭಿಕ ವೇಗ ಎಷ್ಟು? 49 ಮೀಟರ್ ಪರ್ ಸೆಕೆಂಡ್. ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ. ಚೆಂಡಿನ ಆರಂಭಿಕ ವೇಗ ಎಷ್ಟು? ಚೆಂಡಿನ ಆರಂಭಿಕ ವೇಗ U = 49 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ ಚೆಂಡಿನ ಅಂತಿಮ ವೇಗ, ಗರಿಷ್ಠ ಎತ್ತರವನ್ನು ತಲುಪಿದಾಗ ಚೆಂಡಿನ ಅಂತಿಮ ವೇಗ ಎಷ್ಟು? ಚೆಂಡಿನ ಅಂತಿಮ ವೇಗ V = 0 = 0 meter per second. ನೆಕ್ಸ್ಟ್ ನೋಡಿ, ಭೂಮಿ ಇಲ್ಲಿ ಭೂಗುರುತ್ವ ವೇಗೋತ್ಕರ್ಷ ಉಂಟಲ್ವಾ, ಭೂಗುರುತ್ವ ವೇಗೋತ್ಕರ್ಷಕ್ಕೆ ವಿರುದ್ಧ ದಿಕ್ಕಿನಲ್ಲಿ ನಾವು ಚೆಂಡನ್ನು ಮೇಲ್ಮುಖವಾಗಿ ಎಸ್ತಿದ್ದೇವೆ. ಹಾಗಾಗಿ ಭೂಗುರುತ್ವ ವೇಗೋತ್ಕರ್ಷಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಚೆಂಡಿನ ಚಲನೆ ಇರೋದರಿಂದ ಭೂಗುರುತ್ವ ವೇಗೋತ್ಕರ್ಷ ಜಿ 9.8 ಮೀಟರ್ ಪರ್ ಸೆಕೆಂಡನ್ನು ನಾವು ಋಣಾತ್ಮಕವಾಗಿ ತೆಗೆದುಕೊಳ್ಬೇಕು. ಭೂಗುರುತ್ವ ವೇಗೋತ್ಕರ್ಷ ಎಷ್ಟು? ಭೂಗುರುತ್ವ ವೇಗೋತ್ಕರ್ಷ g = ಎಷ್ಟು? 9.8 meter per second square. ಇಲ್ಲಿ ಜಿಯ ಮೌಲ್ಯವನ್ನು ನಾವು ಋಣಾತ್ಮಕವಾಗಿ ತೆಗೆದುಕೊಳ್ಬೇಕು. ಯಾಕೆ? ಭೂಮಿಯ ಭೂಗುರುತ್ವ ವೇಗೋತ್ಕರ್ಷ ಕೆಳಮುಖವಾಗಿ ವಸ್ತುವನ್ನು ಎಳಿತಾ ಇರ್ತದೆ, ಆದರೆ ಚೆಂಡು ಈ ಭೂಮಿಯ ಭೂಗುರುತ್ವ ವೇಗೋತ್ಕರ್ಷಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಇದು ಮೇಲ್ಮುಖ ಚಲನೆಯನ್ನು ಹೊಂದಿದೆ. ಯಾವುದು? ಚೆಂಡು ಮೇಲ್ಮುಖ ಚಲನೆಯನ್ನು ಹೊಂದಿರುವ ಕಾರಣದಿಂದ ನಾವು ಜಿಯನ್ನು ಋಣಾತ್ಮಕವಾಗಿ ತೆಗೆದುಕೊಳ್ತೇವೆ. ಇದಿಷ್ಟು ಲೆಕ್ಕದಲ್ಲಿ ಕೊಟ್ಟಿರುವಂತಹ ಅಂಶಗಳು. ಸೂತ್ರವನ್ನು ಉಪಯೋಗಿಸಬೇಕು. ಮೊದಲು ಅದು ತಲುಪುವ ಗರಿಷ್ಠ ಎತ್ತರವನ್ನು ಕಂಡುಹಿಡಿಬೇಕು, ಹೆಚ್ಚನ್ನು ಕಂಡುಹಿಡಬೇಕು. ಯಾವ ಸೂತ್ರದ ಸಹಾಯದಿಂದ? ಚಲನೆಯ ಸಮೀಕರಣವನ್ನು ಉಪಯೋಗಿಸಿದರ ಮೂಲಕ ನಾವು ಚೆಂಡು ಎಷ್ಟು ಗರಿಷ್ಠ ಎತ್ತರವನ್ನು ತಲುಪಿದೆ ಅನ್ನೋದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ. ಸೂತ್ರವನ್ನು ಬರ್ಕೊಳ್ಳಿ. V² = U² + 2AS. ಚಲನೆಯ ಸಮೀಕರಣ ಅಲ್ವಾ. ಇಲ್ಲಿ ನಾವು ವೇಗೋತ್ಕರ್ಷದ ಬದಲಿಗೆ ಭೂಗುರುತ್ವ ವೇಗೋತ್ಕರ್ಷವನ್ನು
ಬದಲಾಯಿಸಿ ಬರಿಬಹುದು ಅಥವಾ ವಿ ಸ್ಕ್ವೇರ್ ಸಮ ಯು ಸ್ಕ್ವೇರ್ ಪ್ಲಸ್ ಎರಡು ಇಂಟು ಜಿ ಇಂಟು ಎಸ್ ಎಸ್ನ ಬದಲಿಗೆ ಎಸ್ ಅಂತ ಹೇಳಿದರೆ ವಸ್ತು ಚಲಿಸಿದ ದೂರ ವಸ್ತು ಭೂಮಿಯಲ್ಲಿ ಅಡ್ಡಲಾಗಿ ಚಲಿಸಿದರೆ ನಾವು ಚಲಿಸಿದ ದೂರ ಎಸ್ ಅಂತೇಳಿ ತಗೊಳ್ತೀವಿ ವಸ್ತು ಭೂಮಿಗೆ ಲಂಬವಾಗಿ ಚಲಿಸಿರೋದ್ರಿಂದ ಚಲಿಸಿದ ದೂರವನ್ನು ನಾವು ಎತ್ತರ ಅಂತೇಳಿ ತಗೊಳ್ತೇವೆ ಎಸ್ನ ಬದಲಿಗೆ ಹೆಚ್ ವೇಗೋತ್ಕರ್ಷದ ಬದಲಿಗೆ ಭೂಗುರುತ್ವ ವೇಗೋತ್ಕರ್ಷ ಈಗ ನಮಗೆ ಹೆಚ್ಚು ಮಾತ್ರ ಬೇಕಲ್ವಾ ಹಾಗಾಗಿ ಈ ಸೂತ್ರವನ್ನು ರೀಅರೇಂಜ್ ಮಾಡಿ ಬರ್ಕೊಂಡಾಗ ಏನಾಗ್ತದೆ ನೋಡಿ ಈ ಪಾರ್ಟ್ ಮಾತ್ರ ಬೇಕು ಹಾಗಾಗಿ ಯು ಸ್ಕ್ವೇರನ್ನು ಸಮಚಿಹ್ನೆಯಿಂದ ಈಚೆ ಬರ್ಕೊಳ್ಳಿ ಟೂ ಜಿ ಹೆಚ್ ಸಮಚಿಹ್ನೆಯಿಂದ ಈಚೆ ಯಾವುದಿದೆ ವಿ ಸ್ಕ್ವೇರ್ ಈ ಪ್ಲಸ್ ಯು ಸ್ಕ್ವೇರ್ ಸಮಚಿಹ್ನೆಯಿಂದ ಈಚೆ ಬಂದಾಗ ಏನಾಗ್ತದೆ ಮೈನಸ್ ಯು ಸ್ಕ್ವೇರ್ ನೆಕ್ಸ್ಟ್ ನಮಗೆ ಹೆಚ್ಚು ಮಾತ್ರ ಬೇಕಾಗಿರೋದು ಹಾಗಾಗಿ ಟೂ ಜಿಯನ್ನು ಸಮಚಿಹ್ನೆಯಿಂದ ಈಚೆ ಕೊಂಡೋದಾಗ ಏನಾಗ್ತದೆ ಡಿವೈಡೆಡ್ ಬೈ ಟೂ ಜಿ ಆಗ್ತದೆ ಹಾಗಾಗಿ ಹೆಚ್ ಸಮ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಭಾಗಿಸು ಟೂ ಇಂಟು ಜಿ ಈಗ ಇದಕ್ಕೆ ಲೆಕ್ಕದಲ್ಲಿ ಕೊಟ್ಟಿರುವ ದತ್ತಾಂಶಗಳನ್ನು ಹಾಕಿ ಚೆಂಡು ತಲುಪಿದ ಗರಿಷ್ಠ ಎತ್ತರವನ್ನು ಕಂಡುಹಿಡಿಯಲಿಕ್ಕೆ ಸಹಾಯ ಆಗ್ತದೆ ನೆಕ್ಸ್ಟ್ ಹೆಚ್ ಸಮ ವಿ ಸ್ಕ್ವೇರ್ ಅಂತ ಹೇಳಿದರೆ ಅಂತಿಮ ವೇಗ ಚೆಂಡಿನ ಅಂತಿಮ ವೇಗ ಎಷ್ಟು ಸೊನ್ನೆ ಸೊನ್ನೆ ಮೀಟರ್ ಪರ್ ಸೆಕೆಂಡ್ ಮೈನಸ್ ಯು ಸ್ಕ್ವೇರ್ ಅಂತ ಹೇಳಿದರೆ ಚೆಂಡಿನ ಆರಂಭಿಕ ವೇಗ ಎಷ್ಟು ನಲವತ್ತೊಂಬತ್ತು ಮೀಟರ್ ಪರ್ ಸೆಕೆಂಡ್ ಯು ಸ್ಕ್ವೇರ್ ಅಂದರೆ ಹೋಲ್ ಸ್ಕ್ವೇರ್ ಭಾಗಿಸು ಎರಡು ಇಂಟು ಜಿ ಎರಡು ಇಂಟು ಜಿಯ ಮೌಲ್ಯ ಎಷ್ಟು ಮೈನಸ್ ಒಂಬತ್ತು ಬಿಂದು ಎಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮೈನಸ್ ಒಂಬತ್ತು ಬಿಂದು ಎಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈಗ ಇದನ್ನು ನಾವು ಸಂಕ್ಷೇಪಿಸಬೇಕು ನೋಡಿ ಹೆಚ್ ಸಮ ಸೊನ್ನೆಗೆ ಯಾವುದೇ ಮೌಲ್ಯ ಇಲ್ಲ ಹಾಗಾಗಿ ಉಳಿದದನ್ನು ಬರ್ಕೊಳ್ಳಿ ಮೈನಸ್ ನಲವತ್ತೊಂಬತ್ತು ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ ನಲವತ್ತೊಂಬತ್ತು ಇಂಟು ನಲವತ್ತೊಂಬತ್ತು ನಲವತ್ತೊಂಬತ್ತು ಇಂಟು ನಲವತ್ತೊಂಬತ್ತು ಎಷ್ಟು ಎರಡು ಸಾವಿರದ ನಾನ್ನೂರ ಒಂದು ನಲವತ್ತೊಂಬತ್ತು ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ ಎರಡು ಸಾವಿರದ ನಾನ್ನೂರ ಒಂದು ಮೀಟರ್ ಸ್ಕ್ವೇರ್ ಹಾಗೆ ಸೆಕೆಂಡ್ ಟು ದ ಪವರ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅಂತೇಳಿದರೆ ಸೆಕೆಂಡ್ ಟು ದ ಪವರ್ ಮೈನಸ್ ಟೂ ಅಂದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸಾರಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಭಾಗಿಸು ಛೇದದಲ್ಲಿ ಎರಡು ಗುಣಿಸು ಮೈನಸ್ ಒಂಬತ್ತು ಬಿಂದು ಎಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎರಡು ಗುಣಿಸು ಒಂಬತ್ತು ಬಿಂದು ಎಂಟು ಅಂತ ಹೇಳಿದರೆ ಎಷ್ಟು ಎರಡು ಗುಣಿಸು ಒಂಬತ್ತು ಬಿಂದು ಎಂಟು ಅಂತ ಹೇಳಿದರೆ ಹತ್ತೊಂಬತ್ತು ಬಿಂದು ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈಗ ಇಲ್ಲಿ ಕ್ಯಾನ್ಸಲ್ ಆಗುವ ಅಂಶಗಳನ್ನು ನಾವು ಕ್ಯಾನ್ಸಲ್ ಮಾಡಿದರೆ ಆಯಿತು ಸೆಕೆಂಡ್ ಸ್ಕ್ವೇರ್ಗೆ ಸೆಕೆಂಡ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಮೀಟರ್ ಸ್ಕ್ವೇರ್ ಮೀಟರ್ ಇಂಟು ಮೀಟರ್ ಉಂಟು ಇಲ್ಲಿ ಒಂದು ಮೀಟರ್ ಉಂಟು ಹಾಗಾಗಿ ಮೀಟರ್ ಸ್ಕ್ವೇರಲ್ಲಿ ಒಂದು ಮೀಟರ್ ಮತ್ತು ಛೇದದಲ್ಲಿರುವ ಒಂದು ಮೀಟರ್ ಕ್ಯಾನ್ಸಲ್ ಆಗ್ತದೆ ಮೈನಸ್ಸಿಗೆ ಮೈನಸ್ ಕ್ಯಾನ್ಸಲ್ ಆಗ್ತದೆ ಹೆಚ್ ಸಮ ಎರಡು ಸಾವಿರದ ನಾನ್ನೂರ ಒಂದನ್ನು ಹತ್ತೊಂಬತ್ತು ಬಿಂದು ಆರರಿಂದ ಭಾಗಿಸಿದಾಗ ಎಷ್ಟು ಬರ್ತದೆ ಉತ್ತರ ನೂರ ಇಪ್ಪತ್ತ ಎರಡು ಭಾಗಿಸು ಐದು ಉಳಿದ ಏಕಮಾನ ಮೀಟರ್ ನಲವತ್ತೊಂಬತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ನಾವು ಚೆಂಡನ್ನು ಲಂಬವಾಗಿ ಎಸೆದಾಗ ಅದು ತಲುಪಿದ ಗರಿಷ್ಠ ಎತ್ತರ ಎಷ್ಟು ನೂರ ಇಪ್ಪತ್ತೆರಡು ಬಿಂದು ಐದು ಮೀಟರ್ ಗರಿಷ್ಠ ಎತ್ತರವನ್ನು ಚೆಂಡು ತಲುಪ್ತು ನೆಕ್ಸ್ಟ್ ಎರಡನೇ ಸನ್ನಿವೇಶ ಅದು ಭೂಮಿಯ ಮೇಲ್ಮೈಗೆ ಹಿಂದಿರುಗಲು ತೆಗೆದುಕೊಳ್ಳುವ ಒಟ್ಟು ಕಾಲ ಅಂತ ಹೇಳುವಾಗ ಚೆಂಡು ಮೇಲ್ಮುಖ ಚಲನೆಗೆ ತೆಗೆದುಕೊಳ್ಳುವ ಕಾಲ ಟಿ ಒನ್ ಕೂಡಿಸು ಚೆಂಡು ಕೆಳಮುಖ ಚಲನೆಯಲ್ಲಿ ಭೂಮಿಗೆ ತಲುಪುವ ಕಾಲ ಟಿ ಟು ಹಾಗಾಗಿ ಟಿ ಸಮ ಟಿ ಒನ್ ಪ್ಲಸ್ ಟಿ ಟು ಇಲ್ಲಿ ಟಿ ಅಂತ ಹೇಳಿದರೆ ಒಟ್ಟು ಕಾಲ ಚೆಂಡು ಗರಿಷ್ಠ ಎತ್ತರವನ್ನು ತಲುಪಿ ಭೂಮಿಗೆ ತಲುಪಲು ತೆಗೆದುಕೊಳ್ಳುವ ಒಟ್ಟು ಕಾಲ ಟಿ ಟಿ ಒನ್ ಅಂತ ಹೇಳಿದರೆ ಚೆಂಡು ಗರಿಷ್ಠ ಎತ್ತರವನ್ನು ತಲುಪಲು ತೆಗೆದುಕೊಳ್ಳುವ ಕಾಲ ಟಿ ಟು ಅಂತ ಹೇಳಿದರೆ
ಗರಿಷ್ಠ ಎತ್ತರದಿಂದ ಭೂಮಿಯ ಮೇಲ್ಮೈಯನ್ನು ತಲುಪಲು ತೆಗೆದುಕೊಳ್ಳುವಂತಹ ಕಾಲ. ಈಗ ಹೇಗೆ ಕಂಡುಹಿಡಿಯುವುದು? ಚಲನೆಯ ಇನ್ನೊಂದು ಸಮೀಕರಣವನ್ನು ಉಪಯೋಗಿಸಿಕೊಳ್ಳುವ. ವಿ ಸಮ ಯು ಪ್ಲಸ್ ಎ ಟಿಯ ಬದಲಾಗಿ ಜಿ ಟಿ. ನಮಗೀಗ ಟಿ ಬೇಕಲ್ವಾ, ಹಾಗಾಗಿ ಜಿ ಟಿ ಸಮ ಈ ಪ್ಲಸ್ ಯು ಅನ್ನು ಸಮಚಿಹ್ನೆಯಿಂದ ಈಚೆ ಬರ್ಕೊಳ್ಳಿ, ವಿ ಮೈನಸ್ ಯು. ಟಿ ಸಮ ವಿ ಮೈನಸ್ ಯು ಭಾಗಿಸು ಜಿ, ಸಮಚಿಹ್ನೆಯಿಂದ ಈಚೆ ಬಂದಾಗ ಏನಾಗ್ತದೆ, ಭಾಗಿಸು ಜಿ ಆಗ್ತದೆ. ಈಗ ಈ ಮೌಲ್ಯಗಳನ್ನು ಆ ಸೂತ್ರದಲ್ಲಿ ಹಾಕಿ ಏನಾಗ್ತದೆ, ಟಿ ಸಮ ವಿ ಆರಂಭಿಕ ಅಂತಿಮ ವೇಗ ಎಷ್ಟು, ಸೊನ್ನೆ, ಮೈನಸ್ ಯು, ಯು ಅಂತೇಳಿದರೆ ಚೆಂಡಿನ ಆರಂಭಿಕ ವೇಗ ಎಷ್ಟು, 49 ಮೀಟರ್ ಪರ್ ಸೆಕೆಂಡ್, ಭಾಗಿಸು ಜಿ ಅಂತೇಳಿದರೆ ಎಷ್ಟು, ಮೈನಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ಸರಿಯಾಗಿ ಗಮನಿಸಿ, ಟಿ ಸಮ ಮೈನಸ್ಸಿಗೆ ಮೈನಸ್ ಕ್ಯಾನ್ಸಲ್ ಆಗ್ತದೆ, 49 9.8 ಭಾಗಿಸಿದಾಗ ಎಷ್ಟು ಬರ್ತದೆ ಉತ್ತರ, 5. ಹಾಗೆ ಮೀಟರಿಗೆ ಮೀಟರ್ ಕ್ಯಾನ್ಸಲ್ ಆಗ್ತದೆ, ಇಲ್ಲಿ ಸೆಕೆಂಡ್ ಟು ದ ಪವರ್ ಮೈನಸ್ 2 ಅಂತ ಹೇಳಿದರೆ ಸೆಕೆಂಡ್ ಇಂಟು ಸೆಕೆಂಡ್, ಹಾಗೆ ಸೆಕೆಂಡ್ ಟು ದ ಪವರ್ ಮೈನಸ್ 1 ಅಂತ ಹೇಳಿದರೆ 1 ಸೆಕೆಂಡ್, ಹಾಗಾಗಿ ಈ ಸೆಕೆಂಡ್ ಟು ದ ಪವರ್ ಮೈನಸ್ 1ಕ್ಕೆ ಸೆಕೆಂಡ್ ಟು ದ ಪವರ್ ಮೈನಸ್ 2 ಅಲ್ಲಿ 1 ಸೆಕೆಂಡ್ ಟು ದ ಪವರ್ ಮೈನಸ್ 1 ಕ್ಯಾನ್ಸಲ್ ಆಗ್ತದೆ, ಉಳ್ಳದು ಭಾಗಿಸು ಸೆಕೆಂಡ್ ಟು ದ ಪವರ್ ಮೈನಸ್ 1. ಈ ಸೆಕೆಂಡ್ ಟು ದ ಪವರ್ ಮೈನಸ್ 1 ಮೇಲೆ ಹೋದಾಗ ಏನಾಗ್ತದೆ, ಟಿ ಸಮ 5, ಸೆಕೆಂಡ್ ಟು ದ ಪವರ್ ಮೈನಸ್ 1 ಮೇಲೆ ಹೋದಾಗ 5 ಸೆಕೆಂಡ್, ಸೆಕೆಂಡ್ ಟು ದ ಪವರ್ ಪ್ಲಸ್ 1, ಸೆಕೆಂಡ್ ಟು ದ ಪವರ್ ಪ್ಲಸ್ 1 ಅಂತೇಳಿದರೆ ಸೆಕೆಂಡ್. ಇದು ಟಿ ಒನ್ ಅಂತ ಹೇಳಿದರೆ ಏನು, ನಾನೇ ಈಗಾಗಲೇ ಹೇಳಿದಾಗೆ ಚೆಂಡು ಗರಿಷ್ಠ ಎತ್ತರವನ್ನು ತಲುಪಲಿಕ್ಕೆ ತೆಗೆದುಕೊಳ್ಳುವಂತಹ ಸಮಯ ಅದು ಟಿ1, ಎಷ್ಟು, 5 ಸೆಕೆಂಡ್ ಅಲ್ವಾ, 5 ಸೆಕೆಂಡ್. 5 ಸೆಕೆಂಡಲ್ಲಿ ಗರಿಷ್ಠ ಎತ್ತರವನ್ನು ತಲುಪಿದ ಚೆಂಡು ಪುನಃ ನೆಲವನ್ನು ತಲುಪಲಿಕ್ಕೆ ಅಷ್ಟೇ ಸಮಯವನ್ನು ತಗೊಳ್ತದೆ, ಹೌದಲ್ವಾ, 5 ಸೆಕೆಂಡೇ ತಗೊಳ್ತದೆ. ಅದರಲ್ಲಿ ರೆಸ್ಟ್ ಮಾಡಿ ಬರ್ತದ, ಸ್ವಲ್ಪ ಹೊತ್ತು ನಾನು ಇಲ್ಲೇ ಮೇಲೆ ಇರ್ತೇನೆ ರೆಸ್ಟ್ ಮಾಡಿ ಆಮೇಲೆ ಬರ್ತೇನೆ ಅಂತ ಇರ್ತದ, ಇಲ್ಲ. 5 ಸೆಕೆಂಡಲ್ಲಿ ಗರಿಷ್ಠ ಎತ್ತರವನ್ನು ತಲುಪಿದೆ ಅಂತೇಳಿದರೆ ತಕ್ಷಣ ಅದು ನೆಲವನ್ನು ತಲುಪಬೇಕು ಅಂತೇಳಿದರೆ ಅದು ಕೂಡ 5 ಸೆಕೆಂಡ್ ಸಮಯವನ್ನು ತೆಗೆದುಕೊಳ್ತದೆ, ಅದು ಟಿ2. ಈ ಎರಡೂ ಸಮಯವನ್ನು ನಾವು ಕೂಡಿಸಿದಾಗ ಚೆಂಡು ಗರಿಷ್ಠ ಎತ್ತರವನ್ನು ತಲುಪಿ ಭೂಮಿಗೆ ತಲುಪಲಿಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ತದೆ ಅನ್ನೋದನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ. ಟಿ ಅಂತ ಹೇಳಿದರೆ ಚೆಂಡು ಭೂಮಿಯ ಮೇಲ್ಮೈಗೆ ಹಿಂದಿರುಗಲು ತೆಗೆದುಕೊಳ್ಳುವ ಒಟ್ಟು ಕಾಲ ಟಿ ಒನ್ ಪ್ಲಸ್ ಟಿ2. ಟಿ1 ಅಂತೇಳಿದರೆ ಗರಿಷ್ಠ ಎತ್ತರವನ್ನು ತಲುಪಲು ಚೆಂಡು ತೆಗೆದುಕೊಳ್ಳುವಂಥ ಸಮಯ ಎಷ್ಟು, 5 ಸೆಕೆಂಡ್. ಟಿ ಸಮ 5 ಸೆಕೆಂಡ್ ಕೂಡಿಸು. ಟಿ2 ಅಂತ ಹೇಳಿದರೆ ಗರಿಷ್ಠ ಎತ್ತರವನ್ನು ತಲುಪಿದ ಚೆಂಡು ಭೂಮಿಯ ಮೇಲ್ಮೈಯನ್ನು ತಲುಪಲಿಕ್ಕೆ ತೆಗೆದುಕೊಳ್ಳುವಂಥ ಸಮಯ ಅದು ಕೂಡ ಎಷ್ಟು, 5 ಸೆಕೆಂಡ್. ಟಿ ಸಮ 5 ಸೆಕೆಂಡ್ ಪ್ಲಸ್ 5 ಸೆಕೆಂಡ್ ಎಷ್ಟಾಯಿತು, ಒಟ್ಟಿಗೆ 10 ಸೆಕೆಂಡ್. ನೋಡಿ, 49 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ನಾವು ಲಂಬವಾಗಿ ಚೆಂಡನ್ನು ಮೇಲಕ್ಕೆ ಎಸೆದಾಗ 122.5 ಮೀಟರ್ ಗರಿಷ್ಠ ಎತ್ತರವನ್ನು ತಲುಪ್ತದೆ, ಹಾಗೆ ಭೂಮಿಯ ಮೇಲ್ಮೈಗೆ ಹಿಂದಿರುಗಲು ಗರಿಷ್ಠ ಎತ್ತರವನ್ನು ತಲುಪಿ ಭೂಮಿಯ ಮೇಲ್ಮೈಗೆ ಹಿಂದಿರುಗಲು ಅದು ತೆಗೆದುಕೊಳ್ಳುವ ಒಟ್ಟು ಕಾಲ ಎಷ್ಟು, 10 ಸೆಕೆಂಡ್. ಅರ್ಥ ಆಯಿತು ಅಂತೇಳಿ ತಿಳ್ಕೊಂಡಿದ್ದೇನೆ. ಪ್ರಶ್ನೆ ಸಂಖ್ಯೆ 14. 19.6 ಮೀಟರ್ ಎತ್ತರವಿರುವ ಒಂದು ಗೋಪುರದ ಮೇಲಿಂದ ಒಂದು ಕಲ್ಲನ್ನು ಬಿಡಲಾಗಿದೆ, ಹಾಗಾದರೆ ಅದು ಭೂಮಿಗೆ ತಲುಪುವುದಕ್ಕಿಂತ ಸ್ವಲ್ಪ ಮೊದಲು ಅದರ ಅಂತಿಮ ವೇಗ ಎಷ್ಟು ಅಂತೇಳಿ ಕೇಳಿದ್ದಾರೆ. ನೋಡಿ, ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ. 19.6 ಮೀಟರ್ ಎತ್ತರವಿರುವ ಒಂದು ಗೋಪುರದ ಮೇಲಿನಿಂದ, ನೋಡಿ ಒಂದು ಗೋಪುರ ಇದೆ ಅಂಥೇಳಿ ತಗೊಳ್ಳಿ, ಇದರ ಎತ್ತರ ಎಷ್ಟು 19.6 ಮೀಟರ್. 19.6 ಮೀಟರ್ ಎತ್ತರವಿರುವ ಒಂದು ಗೋಪುರದಿಂದ ಒಂದು ಕಲ್ಲನ್ನು ಕೆಳಗೆ ಬಿಡಲಾಗಿದೆ, ಹಾಗಾದರೆ ಅದು ಭೂಮಿಗೆ ತಲುಪುವುದಕ್ಕಿಂತ ಸ್ವಲ್ಪ ಮೊದಲು ಅದರ
ಅಂತಿಮ ವೇಗ ಎಷ್ಟು ಅಂತಿಮ ವೇಗ ವಿ ಅನ್ನು ಕಂಡುಹಿಡಿಯಲಿಕ್ಕೆ ಹೇಳಿದರೆ ಕಲ್ಲನ್ನು ಗೋಪುರದ ತುದಿಯಿಂದ ಬಿಡುವಾಗ ಅದರ ಆರಂಭಿಕ ವೇಗ ಎಷ್ಟು ಸೊನ್ನೆ ಎಷ್ಟು ಅಂತ ಹೇಳಿ ಕೊಡಲಿಲ್ಲ ಅಂತಿಮ ವೇಗ ಅದು ಭೂಮಿಗೆ ತಲುಪುವುದಕ್ಕಿಂತ ಸ್ವಲ್ಪ ಮೊದಲು ಅದರ ಅಂತಿಮ ವೇಗ ಎಷ್ಟು ಅಂತೇಳಿ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ಇಲ್ಲಿ ನೋಡಿ ಜಿಯನ್ನು ಏನಂತ ಹೇಳಿ ತಗೊಳ್ಬೇಕು ಇಲ್ಲಿ ಭೂಗುರುತ್ವ ವೇಗೋತ್ಕರ್ಷ ಋಣಾತ್ಮಕವ ಅಥವಾ ಧನಾತ್ಮಕವ ಕಲ್ಲಿನ ಚಲನೆಯನ್ನು ಗಮನಿಸಬೇಕು ಕಲ್ಲಿನ ಚಲನೆ ಯಾವ ದಿಕ್ಕಿಗಿದೆ ಭೂಮಿಯ ಭೂಗುರುತ್ವ ವೇಗೋತ್ಕರ್ಷದ ದಿಕ್ಕಿಗೆ ಇದೆ ಹಾಗಾಗಿ ಜಿಯನ್ನು ನಾವು ಧನಾತ್ಮಕವಾಗಿ ತೆಗೆದುಕೊಳ್ಬೇಕು ಕೊಟ್ಟಿರುವ ಕೊಟ್ಟಿರುವ ಲೆಕ್ಕದಲ್ಲಿ ದತ್ತಾಂಶಗಳನ್ನು ಮೊದಲು ಬರ್ಕೊಳ್ಳಿ ಏನು ಕೊಟ್ಟಿದ್ದಾರೆ ಗೋಪುರದ ಎತ್ತರವನ್ನು ಕೊಟ್ಟಿದ್ದಾರೆ ಅಲ್ವಾ ಬರ್ಕೊಳ್ಳಿ ಗೋಪುರದ ಎತ್ತರ ಹೆಚ್ ಸಮ ಎಷ್ಟು ಕೊಟ್ಟಿದ್ದಾರೆ 19.6 meters ಅಲ್ವಾ ಕಲ್ಲನ್ನು ಕೆಳಗೆ ಬಿಡಲಾಗಿದೆ ಬಿಡುವಾಗ ಅದರ ಆರಂಭಿಕ ವೇಗ ಎಷ್ಟು ಸೊನ್ನೆ ಕಲ್ಲಿನ ಆರಂಭಿಕ ವೇಗ ಸೊನ್ನೆ ಕಲ್ಲಿನ ಆರಂಭಿಕ ವೇಗ ಎಷ್ಟು ಯು ಸಮ 0 meters per second ನೆಕ್ಸ್ಟ್ ಕಲ್ಲು ಭೂಮಿಗೆ ತಲುಪುವುದಕ್ಕಿಂತ ಮುಂಚೆ ಅದರ ಅಂತಿಮ ವೇಗವನ್ನು ಕಂಡುಹಿಡಿಯಲು ಕೇಳಿದ್ದಾರೆ ಕಲ್ಲಿನ ಅಂತಿಮ ವೇಗ ಅಂತಿಮ ವೇಗ ವಿ ಸಮ ಎಷ್ಟು ಅಂತೇಳಿ ಕಂಡುಹಿಡಿಬೇಕು ಭೂಮಿಯ ಭೂಗುರುತ್ವ ವೇಗೋತ್ಕರ್ಷ ಧನಾತ್ಮಕವಾಗಿ ತಗೊಳ್ಬೇಕು ಭೂಗುರುತ್ವ ವೇಗೋತ್ಕರ್ಷ ವೇಗೋತ್ಕರ್ಷ ಸ್ಮಾಲ್ ಜಿ ಸಮ ಎಷ್ಟು ಅದರ ಮೌಲ್ಯ ಎಷ್ಟು 9.8 meters per second square ಧನಾತ್ಮಕವಾಗಿ ತಗೊಳ್ಬೇಕು ಯಾಕೆ ಭೂಗುರುತ್ವ ವೇಗೋತ್ಕರ್ಷದ ದಿಕ್ಕಿನ ಕಡೆಗೆ ವಸ್ತುವಿನ ಚಲನೆ ಇರೋದರಿಂದ ಭೂಗುರುತ್ವ ವೇಗೋತ್ಕರ್ಷವನ್ನು ನಾವು ಧನಾತ್ಮಕವಾಗಿ ತೆಗೆದುಕೊಳ್ಬೇಕು ಈಗ ನಾವು ಭೂಮಿಗೆ ತಲುಪುವುದಕ್ಕಿಂತ ಸ್ವಲ್ಪ ಮೊದಲು ಅದರ ಅಂತಿಮ ವೇಗವನ್ನು ಕಂಡುಹಿಡಿಬೇಕು ಸೂತ್ರವನ್ನು ಬರ್ಕೊಳ್ಳಿ ಯಾವ ಸೂತ್ರ ಚಲನೆಯ ಸಮೀಕರಣದ ಸೂತ್ರ ವಿ ಸ್ಕ್ವೇರ್ ಸಮ ಯು ಸ್ಕ್ವೇರ್ ಪ್ಲಸ್ 2a(s) ಇಲ್ಲಿ ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು ಹೇಗೆ ವಿ ಸ್ಕ್ವೇರ್ ಸಮ ಯು ಸ್ಕ್ವೇರ್ ಪ್ಲಸ್ 2a(a)ಯ ಬದಲಿಗೆ ನಾವು a ಅಂತ ಹೇಳಿದರೆ ವೇಗೋತ್ಕರ್ಷ ವೇಗೋತ್ಕರ್ಷದ ಬದಲಿಗೆ ನಾವು ಭೂಗುರುತ್ವ ವೇಗೋತ್ಕರ್ಷವನ್ನು ತೆಗೆದುಕೊಳ್ಬೇಕು ಎಸ್ ಅಂತ ಹೇಳಿದರೆ ಚಲಿಸಿದ ದೂರ ಕಾಯ ಚಲಿಸಿದ ದೂರ ಕಾಯ ಭೂಮಿಯ ಮೇಲೆ ಅಡ್ಡದಾಗಿ ಚಲಿಸಿದರೆ ನಾವು ಚಲಿಸಿದ ದೂರ ಎಸ್ ಅಂತೇಳಿ ತಗೊಳ್ಕೊಳ್ತೇವೆ ಕಾಯ ಭೂಮಿಯ ಮೇಲೆ ಲಂಬವಾಗಿ ಚಲಿಸಿದರೆ ಅದನ್ನು ನಾವು ಹೆಚ್ ಹೈಟ್ ಅಂಥೇಳಿ ತೆಗೆದುಕೊಳ್ತೇವೆ ನೋಡಿ ಹೆಚ್ ಕೊಟ್ಟಿದ್ದಾರೆ ಜಿ ಗೊತ್ತುಂಟು ಯು ಆರಂಭಿಕ ವೇಗ ಸೊನ್ನೆ ವಿಯನ್ನು ನಾವು ಕಂಡುಹಿಡಿಬೇಕು ಸೂತ್ರ ಗೊತ್ತಾಯಿತು ಈಗ ಸೂತ್ರಕ್ಕೆ ಮೌಲ್ಯಗಳನ್ನು ಹಾಕಿ ಸಂಕ್ಷೇಪಿಸಿ ಕಲ್ಲು ನೆಲವನ್ನು ತಲುಪುವುದಕ್ಕಿಂತ ಮುಂಚೆ ಅದರ ಅಂತಿಮ ವೇಗ ಎಷ್ಟು ಅಂತೇಳಿ ಕಂಡುಹಿಡಿಬೇಕು ನೆಕ್ಸ್ಟ್ ವಿ ಸ್ಕ್ವೇರ್ ಸಮ ಯು ಸ್ಕ್ವೇರ್ ಅಂತೇಳಿದರೆ ಚೆಂಡಿನ ಆರಂಭಿಕ ವೇಗ ಎಷ್ಟು 0 meters per second ಪ್ಲಸ್ 2 × g × h 2 × g ಅಂತ ಹೇಳಿದರೆ 9.8 meters per second square h ಅಂತ ಹೇಳಿದರೆ ಎಷ್ಟು 19.6 meters ಈಗ ಈ ಮೌಲ್ಯಗಳನ್ನು ಸಂಕ್ಷೇಪಿಸಿ ವಿ ಸ್ಕ್ವೇರ್ ಸಮ ಸೊನ್ನೆಗೆ ಯಾವುದೇ ಮೌಲ್ಯ ಇಲ್ಲ ನಾವು ಈ ಭಾಗವನ್ನು ಮಾತ್ರ ಕನ್ಸಿಡರ್ ಮಾಡಿ ಲೆಕ್ಕವನ್ನು ಮಾಡಿದರೆ ಆಯಿತು ನೆಕ್ಸ್ಟ್ ಇಲ್ಲಿ ನೋಡಿ 2 × 9.8 ಎಷ್ಟಾಗ್ತದೆ 19.6 meters per second square meters per second square × 19.6 meters ನೋಡಿ meter × meter ಗುಣಿಸ್ಬೋದಲ್ವಾ 19.6 × 19.6 ನೆಕ್ಸ್ಟ್ ಸ್ಟೆಪ್ಪಲ್ಲಿ ವಿ ಸ್ಕ್ವೇರ್ ಸಮ 19.6 × 19.6 ಎಷ್ಟಾಗ್ತದೆ 384.16 meters × meters ಮೀಟರ್ ಸ್ಕ್ವೇರ್ ಉಳಿದದ್ದು ಪರ್ ಸೆಕೆಂಡ್ ಸ್ಕ್ವೇರ್
ನೋಡಿ ಈಗ ಇದನ್ನು ನಾವು ಸಂಕ್ಷೇಪಿಸಿ ಬರಿಬೇಕು ನೋಡಿ ಈ ಮೌಲ್ಯವನ್ನು ನಾವು ಹೇಗೆ ಬರ್ಕೊಳ್ಳಬಹುದು ಎರಡು ಮೆಥಡ್ ಅಲ್ಲಿ ಇದನ್ನು ಮಾಡಬಹುದು v ಸ್ಕ್ವೇರ್ 384.16 ಅನ್ನು ಯಾವುದರ ಗುಣಲಬ್ಧ ಅದು 19.6 ಗುಣಿಸು 19.6 ಇದನ್ನು ನಾವು ಈ ರೀತಿಯಾಗಿ ಬರ್ಕೊಳ್ಳಬಹುದು 19.6 ಇದರ ಹೋಲ್ ಸ್ಕ್ವೇರ್ ಇದು ಮೀಟರ್ ಸ್ಕ್ವೇರ್ ಇದು ಸೆಕೆಂಡ್ ಟು ದ ಪವರ್ ಮೈನಸ್ 2 ಬಲಬದಿಗೆ ಎಡಬದಿ ಕ್ಯಾನ್ಸಲ್ ಆಗ್ತದೆ ಉಳಿದದ್ದು v 19.6 ಇಲ್ಲಿ ಉಳಿದದ್ದು ಮೀಟರ್ ಇಲ್ಲಿ ಉಳಿದದ್ದು ಪರ್ ಸೆಕೆಂಡ್ ಚೆಂಡು ನೆಲವನ್ನ ತಲುಪುವುದಕ್ಕಿಂತ ಮುಂಚೆ ಅದರ ಅಂತಿಮ ವೇಗ ಎಷ್ಟು 19.6 ಮೀಟರ್ ಪರ್ ಸೆಕೆಂಡ್ ನೋಡಿ ಚೆಂಡನ್ನ 19.6 ಮೀಟರ್ ಎತ್ತರದಿಂದ ಸ್ವತಂತ್ರವಾಗಿ ಬಿಟ್ಟಾಗ ಅದು ನೆಲವನ್ನು ತಲುಪುವುದಕ್ಕಿಂತ ಮುಂಚೆ ಅದರ ಅಂತಿಮ ವೇಗ ಎಷ್ಟಾಗಿರ್ತದೆ 19.6 ಮೀಟರ್ ಪರ್ ಸೆಕೆಂಡ್ ಆಗಿರ್ತದೆ ಇದು ಚಲನೆಯ ಸಮೀಕರಣವನ್ನು ಚಲನೆಯ ಸಮೀಕರಣ ಸೂತ್ರವನ್ನು ಉಪಯೋಗಿಸಿ ನಾವು ಅಂತಿಮ ವೇಗವನ್ನು ಕಂಡುಹಿಡಿದಿರುವಂಥದ್ದು ಅರ್ಥ ಆಯಿತು ಅಂತೇಳಿ ಅಂದ್ಕೊಂಡಿದ್ದೇನೆ ಪ್ರಶ್ನೆ ಸಂಖ್ಯೆ 15 ಒಂದು ಕಲ್ಲನ್ನು ಅದರ ಆರಂಭಿಕ ವೇಗ 40 ಮೀಟರ್ ಪರ್ ಸೆಕೆಂಡ್ ಇರುವಂತೆ ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ ಜಿಯ ಬೆಲೆ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಂದು ಭಾವಿಸಿ ಅದು ತಲುಪುವ ಗರಿಷ್ಠ ಎತ್ತರವನ್ನು ಕಂಡುಹಿಡಿಯಿರಿ ಅದರ ನಿವ್ವಳ ಸ್ಥಾನಪಲ್ಲಟ ಮತ್ತು ಚಲಿಸಿದ ಒಟ್ಟು ದೂರಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ ಮೂರು ಪ್ರಶ್ನೆ ಉಂಟು ಒಂದು ಲೆಕ್ಕದಲ್ಲಿ ಮೂರು ಪ್ರಶ್ನೆ ಉಂಟು ಒಂದು ಯಾವುದು ಕಲ್ಲು ಚಲಿಸಿದ ಗರಿಷ್ಠ ಎತ್ತರವನ್ನು ಕಂಡುಹಿಡಿಯಲಿ ಕೇಳಿದರೆ ನಿವ್ವಳ ಸ್ಥಾನಪಲ್ಲಟ ಎಷ್ಟು ಅಂತೇಳಿ ಕಂಡುಹಿಡಿಯಲಿ ಕೇಳಿದರೆ ಮತ್ತು ಚಲಿಸಿದ ಒಟ್ಟು ದೂರಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದರೆ ಪ್ರಶ್ನೆಯನ್ನು ಮೊದಲು ಸರಿಯಾಗಿ ಗಮನಿಸಿ ಒಂದು ಕಲ್ಲನ್ನು ಅದರ ಆರಂಭಿಕ ವೇಗ 40 ಮೀಟರ್ ಪರ್ ಸೆಕೆಂಡ್ ಇರುವಂತೆ ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ ಒಂದು ಕಲ್ಲನ್ನು ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ ಎಷ್ಟು ವೇಗದೊಂದಿಗೆ ಆರಂಭಿಕ ವೇಗದೊಂದಿಗೆ 40 ಮೀಟರ್ ಪರ್ ಸೆಕೆಂಡ್ 40 ಮೀಟರ್ ಪರ್ ಸೆಕೆಂಡ್ ಆರಂಭಿಕ ವೇಗದೊಂದಿಗೆ ಆರಂಭಿಕ ವೇಗ 40 ಮೀಟರ್ ಪರ್ ಸೆಕೆಂಡ್ದೊಂದಿಗೆ ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ ಹೀಗೆ ಎಸೆದಾಗ ಅಂದರೆ 40 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಎಸೆದಾಗ ಅದು ತಲುಪುವ ಗರಿಷ್ಠ ಎತ್ತರ ಎಷ್ಟು ಅಂತೇಳಿ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ಹೆಚ್ ಅದೇ ರೀತಿ ನಿವ್ವಳ ಸ್ಥಾನಪಲ್ಲಟ ಅದನ್ನು ನಾನು ನೆಕ್ಸ್ಟ್ ಹೇಳ್ತೇನೆ ಮತ್ತು ಚಲಿಸಿದ ಒಟ್ಟು ದೂರಗಳನ್ನು ಕಂಡುಹಿಡಿಯಿರಿ ಚಲಿಸಿದ ಒಟ್ಟು ದೂರ ಅಂತ ಹೇಳಿದರೆ ಕಲ್ಲು 40 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಗರಿಷ್ಠ ಎತ್ತರವನ್ನು ತಲುಪಿ ಪುನಃ ಭೂಮಿಗೆ ಬಂದು ತಲುಪುವಾಗ ಕಲ್ಲು ಒಟ್ಟು ಎಷ್ಟು ದೂರವನ್ನು ಕ್ರಮಿಸ್ತು ಅನ್ನೋದನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ ಕೊಟ್ಟಿರೋ ದತ್ತಾಂಶಗಳನ್ನು ಬರ್ಕೊಳ್ಳಿ ಏನೆಲ್ಲ ಕೊಟ್ಟಿದ್ದಾರೆ ಕಲ್ಲಿನ ಆರಂಭಿಕ ವೇಗ ಕೊಟ್ಟಿದ್ದಾರಲ್ವಾ ಎಷ್ಟು 40 ಮೀಟರ್ ಪರ್ ಸೆಕೆಂಡ್ ವೇಗ ಕಲ್ಲಿನ ಆರಂಭಿಕ ವೇಗ ಆರಂಭಿಕ ವೇಗ ಯಾವುದ್ರದ್ದು ಕಲ್ಲಿನದ್ದಲ್ವಾ ಕಲ್ಲಿನ ಆರಂಭಿಕ ವೇಗ ಎಷ್ಟು ಯು ಸಮ 40 ಮೀಟರ್ ಪರ್ ಸೆಕೆಂಡ್ ಕಲ್ಲಿನ ಅಂತಿಮ ವೇಗ ಗರಿಷ್ಠ ಎತ್ತರವನ್ನು ತಲುಪುವಾಗ ಕಲ್ಲಿನ ಆರಂಭಿಕ ವೇಗ 0 ಹಾಗಾಗಿ ಕಲ್ಲಿನ ಅಂತಿಮ ವೇಗ ಗರಿಷ್ಠ ಎತ್ತರವನ್ನು ತಲುಪುವಾಗ ಕಲ್ಲಿನ ಅಂತಿಮ ವೇಗ 0 ಹಾಗಾಗಿ ಕಲ್ಲಿನ ಅಂತಿಮ ವೇಗ ವಿ ಸಮ 0 ಮೀಟರ್ ಪರ್ ಸೆಕೆಂಡ್ ಇಲ್ಲಿ ಜಿಯ ಮೌಲ್ಯವನ್ನು ಅವರೇ ಕೊಟ್ಟಿದ್ದಾರೆ ಜಿಯ ಬೆಲೆ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಂದು ಭಾವಿಸಿ ಅಂತೇಳಿ ಅಕಸ್ಮಾತ್ ಅವರು ಕೊಡಲಿಲ್ಲ ಅಂತೇಳಿದರೆ ಅದರ ನಿಗದಿತ ಮೌಲ್ಯ ಸ್ಥಿರ ಮೌಲ್ಯ ಏನಿದೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದನ್ನು ತಗೊಳ್ಬೇಕು ಇಲ್ಲಿ ಏನು ಕೊಟ್ಟಿದ್ದಾರೆ ಜಿಯ ಮೌಲ್ಯವನ್ನು ಅವರೇ ಕೊಟ್ಟಿದ್ದಾರೆ ಎಷ್ಟು ಜಿ ಸಮ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಲ್ಲಿ ನಾವು ಋಣಾತ್ಮಕವಾಗಿ ತೆಗೆದುಕೊಳ್ಬೇಕಾ ಧನಾತ್ಮಕವಾಗಿ ತೆಗೆದುಕೊಳ್ಬೇಕಾ ಅನ್ನೋದನ್ನು ಮೊದಲು ನಾವು ಕಂಡುಹಿಡಿಬೇಕು ಹೇಗೆ ನೋಡಿ ಕಲ್ಲಿನ ದಿಕ್ಕು ಕಲ್ಲು ಚಲನೆಯ ದಿಕ್ಕು ಭೂಮಿಯ ಭೂಗುರುತ್ವ ವೇಗೋತ್ಕರ್ಷದ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿದೆ ಹಾಗಾಗಿ ಜಿಯ ಮೌಲ್ಯವನ್ನು ನಾವು ಋಣಾತ್ಮಕವಾಗಿ ತೆಗೆದುಕೊಳ್ಬೇಕು ಇದಿಷ್ಟಾದಮೇಲೆ ಕಲ್ಲು ತಲುಪುವ ಗರಿಷ್ಠ ಎತ್ತರವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ಚಲನೆಯ ಸಮೀಕರಣವನ್ನು ಉಪಯೋಗಿಸಿ ನಾವು
ಲೆಕ್ಕವನ್ನು ಬಿಡಿಸಬಹುದಾಗಿದೆ. ಚಲನೆಯ ಸಮೀಕರಣವನ್ನು ಬರ್ಕೊಳ್ಳಿ. ವಿ ಸ್ಕ್ವೇರ್ ಸಮ ಯು ಸ್ಕ್ವೇರ್ ಪ್ಲಸ್ ಎರಡು ಎ ಎಸ್. ಇದನ್ನು ನಾವು ಬದಲಾಯಿಸಿ ಬರ್ಕೊಳ್ಬೋದು. ಹೇಗೆ? ಅಥವಾ ವಿ ಸ್ಕ್ವೇರ್ ಸಮ ಯು ಸ್ಕ್ವೇರ್ ಪ್ಲಸ್ ಎರಡು ಎ ಯ ಬದಲಿಗೆ ಜಿ, ಎಸ್ನ ಬದಲಿಗೆ ಹೆಚ್. ಯಾಕೆ ಅಂತೇಳಿ ನಾನು ಈ ಹಿಂದಿನ ಲೆಕ್ಕದಲ್ಲಿ ಹೇಳಿದ್ದೇನೆ. ನೋಡಿ, ಹೆಚ್ ನಮಗೆ ಬೇಕು, ಇದನ್ನು ನಾವು ಬದಲಾಯಿಸಿ ಬರೀಬೇಕು. ಹೆಚ್ ಅಂದರೆ ಕಲ್ಲು ಚಲಿಸಿದ ಗರಿಷ್ಠ ಎತ್ತರ ನಮಗೆ ಬೇಕು. ಹಾಗಾಗಿ ಇದನ್ನು ರೀಅರೇಂಜ್ ಮಾಡಿ ಬರೀಬೇಕು. ಯು ಸ್ಕ್ವೇರ್ ಸಮಚಿಹ್ನೆಯಿಂದ ಈಚೆ ಬಂದಾಗ ಮೈನಸ್ ಯು ಸ್ಕ್ವೇರ್ ಆಗ್ತದೆ. ಹಾಗಾಗಿ ಟೂ ಜಿ ಹೆಚ್ ಸಮಚಿಹ್ನೆಯಿಂದ ಈಚೆ ವಿ ಸ್ಕ್ವೇರ್ ಇದೆ, ಅದನ್ನು ಹಾಗೆ ಬರ್ಕೊಳ್ಳಿ. ಯು ಸ್ಕ್ವೇರ್ ಸಮಚಿಹ್ನೆಯಿಂದ ಈಚೆ ಬಂದಾಗ ಪ್ಲಸ್ ಯು ಸ್ಕ್ವೇರ್ ಇದ್ದದ್ದು ಮೈನಸ್ ಯು ಸ್ಕ್ವೇರ್ ಆಗ್ತದೆ. ನೆಕ್ಸ್ಟ್ ನಮಗೆ ಹೆಚ್ ಮಾತ್ರ ಬೇಕಲ್ವಾ. ಹೆಚ್ ಸಮ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಭಾಗಿಸು ಟೂ ಜಿ ಇದ್ದದ್ದು ಸಮಚಿಹ್ನೆಯಿಂದ ಈಚೆ ಬಂದಾಗ ಏನಾಗ್ತದೆ, ಇಲ್ಲಿ ಗುಣಾಕಾರದಲ್ಲಿ ಉಂಟು, ಸಮಚಿಹ್ನೆಯಿಂದ ಈಚೆ ಬಂದಾಗ ಛೇದಕ್ಕೆ ಹೋಗ್ತದೆ, ಟೂ ಇಂಟು ಜಿ. ನಮಗೆ ಈಗ ಬೇಕಾದ ಸೂತ್ರ ಸಿಕ್ತು, ಹೆಚ್ ಸಿಕ್ತು. ಇದಕ್ಕೆ ಈ ಮೌಲ್ಯಗಳನ್ನು ಹಾಕಿ ನಾವು ಸಂಕ್ಷೇಪಿಸಬೇಕು. ನೋಡಿ, ಹೆಚ್ ಸಮ ಕಲ್ಲು ಚಲಿಸಿದ ಗರಿಷ್ಠ ಎತ್ತರ, ಹೆಚ್ ಸಮ ವಿ ಸ್ಕ್ವೇರ್. ವಿ ಸ್ಕ್ವೇರ್ ಎಷ್ಟು? ಗರಿಷ್ಠ ಎತ್ತರವನ್ನು ತಲುಪುವಾಗ ಕಲ್ಲಿನ ಅಂತಿಮ ವೇಗ ಎಷ್ಟು? ಸೊನ್ನೆ ಮೀಟರ್ ಪರ್ ಸೆಕೆಂಡ್. ಮೈನಸ್ ಯು ಸ್ಕ್ವೇರ್, ಆರಂಭಿಕ ವೇಗದೊಂದಿಗೆ ನಾವು ಕಲ್ಲನ್ನು ಮೇಲಕ್ಕೆ ಹೆಚ್ಚಿದ್ದೇವೆ, ಎಷ್ಟು? ನಲವತ್ತು ಮೀಟರ್ ಪರ್ ಸೆಕೆಂಡ್. ಯು ಸ್ಕ್ವೇರ್ ಅಂತ ಹೇಳಿದರೆ ಇದರ ಹೋಲ್ ಸ್ಕ್ವೇರ್ ಭಾಗಿಸು ಟೂ ಇಂಟು ಜಿ. ಟೂ ಇಂಟು ಜಿಯ ಮೌಲ್ಯ ಎಷ್ಟು? ಇಲ್ಲಿ ಋಣಾತ್ಮಕವಾಗಿ ತೆಗೆದುಕೊಂಡಿದ್ದೇವಲ್ವ, ಎಷ್ಟು? ಮೈನಸ್ ಹತ್ತು, ಮೈನಸ್ ಹತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಕ್ಸ್ಟ್ ಮುಂದಕ್ಕೆ, ಹೆಚ್ ಸಮ ಸೊನ್ನೆಗೆ ಯಾವುದೇ ಮೌಲ್ಯ ಇಲ್ಲ, ಹಾಗಾಗಿ ಆ ಟರ್ಮನ್ನು ಬಿಡಿ. ಮೈನಸ್ ನಲವತ್ತು ಹೋಲ್ ಸ್ಕ್ವೇರ್ ಅಂತೇಳಿದರೆ ನಲವತ್ತು ಇಂಟು ನಲವತ್ತು ಮೀಟರ್ ಸ್ಕ್ವೇರ್. ಅದೇ ರೀತಿ ಸೆಕೆಂಡ್ ಟು ದ ಪವರ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅಂತೇಳಿದರೆ ಸೆಕೆಂಡ್ ಟು ದ ಪವರ್ ಮೈನಸ್ ಟು ಭಾಗಿಸು ಎರಡು ಗುಣಿಸು, ಮೊದಲಿಗೆ ಚಿಹ್ನೆಯನ್ನು ಗುಣಾಕಾರ ಮಾಡಿ, ಪ್ಲಸ್ ಇಂಟು ಮೈನಸ್ ಮೈನಸ್, ಎರಡು ಇಂಟು ಹತ್ತು ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈಗ ಇದನ್ನು ನಾವು ಸಂಕ್ಷೇಪಿಸಬೇಕು. ಹೆಚ್ ಸಮ ನೋಡಿ, ಮೈನಸ್ಸಿಗೆ ಮೈನಸ್ ಕ್ಯಾನ್ಸಲ್ ಆಗ್ತದೆ, ಸೆಕೆಂಡ್ ಟು ದ ಪವರ್ ಮೈನಸ್ ಟೂಗೆ ಸೆಕೆಂಡ್ ಟು ದ ಪವರ್ ಮೈನಸ್ ಟು ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಒಂದು ಮೀಟರ್ಗೆ ಮೀಟರ್ ಸ್ಕ್ವೇರ್ ಉಂಟು, ಮೀಟರ್ ಇಂಟು ಮೀಟರ್ ಉಂಟು, ಹಾಗಾಗಿ ಒಂದು ಮೀಟರ್ ಕ್ಯಾನ್ಸಲ್ ಆಗ್ತದೆ. ಈಗ ನಲವತ್ತು ಇಂಟು ನಲವತ್ತು ಎಷ್ಟು? ಎಷ್ಟು? ಸಾವಿರದ ಆರುನೂರು ಭಾಗಿಸು ಸಾವಿರದ ಆರುನೂರು ಮೀಟರ್ ಭಾಗಿಸು ಇಪ್ಪತ್ತು. ಇಲ್ಲಿ ಸೊನ್ನೆಗೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ, ಎರಡು ಒಂದ್ಲಿ ಎರಡು ಎಂಬತ್ತಲಿ ನೂರ ಅರುವತ್ತು. ಹಾಗಾಗಿ ಹೆಚ್ ಸಮ ಎಂಬತ್ತು ಮೀಟರ್. ನಲವತ್ತು ಮೀಟರ್ ಪರ್ ಸೆಕೆಂಡ್ ಆರಂಭಿಕ ವೇಗದಲ್ಲಿ ನಾವು ಕಲ್ಲನ್ನು ಎಸೆದರೆ ಅದು ಗರಿಷ್ಠ ಎತ್ತರ ಎಂಬತ್ತು ಮೀಟರನ್ನು ತಲುಪ್ತದೆ. ಅರ್ಥ ಆಯಿತಾ? ನಲವತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ನಾವು ಒಂದು ಕಲ್ಲನ್ನು ಎಸೆದಾಗ ಅದು ಗರಿಷ್ಠ ಎತ್ತರ ಅಂತೇಳಿದರೆ ಎಂಬತ್ತು ಮೀಟರನ್ನು ತಲುಪ್ತದೆ. ನೆಕ್ಸ್ಟ್ ಗರಿಷ್ಠ ಎತ್ತರವನ್ನು ನಾವು ಕಂಡುಹಿಡಿದಾಯಿತು. ನೆಕ್ಸ್ಟ್ ಏನು ಕೇಳಿದರೆ ಅದರ ನಿವ್ವಳ ಸ್ಥಾನ ಪಲ್ಲಟ, ಅದನ್ನು ನಾನು ನೆಕ್ಸ್ಟ್ ಹೇಳ್ತೇನೆ. ನೆಕ್ಸ್ಟ್ ಚಲಿಸಿದ ಒಟ್ಟು ದೂರ, ನೋಡಿ ಇಲ್ಲಿ ನಾವು ಗಮನಿಸಬೇಕಾದ್ದು ಗರಿಷ್ಠ ಎತ್ತರವನ್ನು ತಲುಪಿದ ಕಲ್ಲು ಪುನಃ ನೆಲವನ್ನು ತಲುಪಲಿಕ್ಕೆ ಎಷ್ಟು ದೂರ? ಅದು ಕೂಡ ಎಂಬತ್ತು ಮೀಟರ್. ಹಾಗಾಗಿ ಚಲಿಸಿದ ಈ ಕಲ್ಲು ಚಲಿಸಿದ ಒಟ್ಟು ದೂರ ಎಷ್ಟಾಯಿತು? ಗರಿಷ್ಠ ಎತ್ತರವನ್ನು ತಲುಪಲಿಕ್ಕೆ ತೆಗೆದುಕೊಂಡ ದೂರ ಕೂಡಿಸು ಅದು ಪುನಃ ಭೂಮಿಗೆ ತಲುಪಲು ತೆಗೆದುಕೊಂಡ ಒಟ್ಟು ದೂರವನ್ನು ನಾವು ಕೂಡಿಸಿದರೆ ನಮಗೆ ಅದು ಚಲಿಸಿದ ಒಟ್ಟು ದೂರ ಸಿಗ್ತದೆ. ಗರಿಷ್ಠ ಎತ್ತರವನ್ನು ತಲುಪಲಿಕ್ಕೆ ಅದು ತೆಗೆದುಕೊಂಡ ದೂರ ಎಷ್ಟು? ಚಲಿಸಿದ ಒಟ್ಟು ದೂರ ಸಮ ಏನು?
ಚೆಂಡು ಗರಿಷ್ಠ ಎತ್ತರವನ್ನು ತಲುಪಲಿಕ್ಕೆ ತೆಗೆದುಕೊಂಡ ದೂರ 80 ಮೀಟರ್ ಕೂಡಿಸು ಆ ಚೆಂಡು ಗರಿಷ್ಠ ಎತ್ತರದಿಂದ ಪುನಃ ಭೂಮಿಗೆ ತಲುಪಲಿಕ್ಕೆ ತೆಗೆದುಕೊಂಡ ಒಟ್ಟು ದೂರ 80 ಮೀಟರ್ 80 ಮೀಟರ್ ಪ್ಲಸ್ 80 ಮೀಟರ್ ಸಮ 80 ಮೀಟರ್ ಪ್ಲಸ್ 80 ಮೀಟರ್ ಎಷ್ಟಾಯಿತು 80 ಕೂಡಿಸಿ 80 ಎಷ್ಟಾಯಿತು 160 ಮೀಟರ್ ಅಂದ್ರೆ 40 ಮೀಟರ್ ಪರ್ ಸೆಕೆಂಡ್ ಆರಂಭಿಕ ವೇಗದೊಂದಿಗೆ ಚೆಂಡು ಗರಿಷ್ಠ ಎತ್ತರವನ್ನು ತಲುಪ್ತು 80 ಮೀಟರ್ ಎತ್ತರವನ್ನು ತಲುಪ್ತು ಪುನಃ ಚೆಂಡು ಅಲ್ಲೇ ಇರ್ತದ ಗರಿಷ್ಠ ಎತ್ತರವನ್ನು ತಲುಪಿ ಅಲ್ಲೇ ಸ್ಟೇ ಆಗ್ತದ ಅಥವಾ ಅಲ್ಲೇ ನಿಲ್ತದ ಇಲ್ಲ ಪುನಃ ಭೂಮಿಗೆ ಬರ್ತದ ಅಲ್ವಾ ಅದು ಕೂಡ 80 ಮೀಟರ್ ಹಾಗಾಗಿ ಚಲಿಸಿದ ಒಟ್ಟು ದೂರ ಈ ಚೆಂಡು ಚಲಿಸಿದ ಸಾರಿ ಈ ಕಲ್ಲು ಚಲಿಸಿದ ಒಟ್ಟು ದೂರ ಎಷ್ಟು 80 ಪ್ಲಸ್ 80 160 ಮೀಟರ್ ಹಾಗಾಗಿ ಅದರ ನಿವ್ವಳ ಸ್ಥಾನಪಲ್ಲಟ ಚೆಂಡು ಗರಿಷ್ಠ ಎತ್ತರವನ್ನು ತಲುಪಿ ಪುನಃ ಭೂಮಿಗೆ ಬಂದಿರೋದ್ರಿಂದ 80 ಮೀಟರ್ ಅಲ್ಲಿ ಪುನಃ 80 ಮೀಟರ್ ಅನ್ನು ಕಳೆದಾಗ ನಮಗೆ ನಿವ್ವಳ ಸ್ಥಾನಪಲ್ಲಟ ಸಿಗ್ತದೆ ನಿವ್ವಳ ಸ್ಥಾನಪಲ್ಲಟ ಎಷ್ಟಾಯಿತು ಹಾಗಾದ್ರೆ 80 ಮೀಟರ್ ಅಲ್ಲಿ 80 ಮೀಟರ್ ಅನ್ನು ಕಳಿಬೇಕು ಮೇಲೆ ಗರಿಷ್ಠ ಎತ್ತರವನ್ನು ತಲುಪಿ ಪುನಃ ಭೂಮಿಗೆ ಬಂದಿದೆ ಅಂತ ಹೇಳಿದ್ರೆ 80 ಮೀಟರ್ ದೂರದಲ್ಲಿ ಪುನಃ 80 ಮೀಟರ್ ದೂರವನ್ನು ಕಳೆದಾಗ ನಮಗೆ ನಿವ್ವಳ ಸ್ಥಾನಪಲ್ಲಟ ಸಿಗ್ತದೆ ಎಷ್ಟು 0 ನಿವ್ವಳ ಸ್ಥಾನಪಲ್ಲಟ 0 ನೋಡಿ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಕಲ್ಲು ತಲುಪಿದ ಗರಿಷ್ಠ ಎತ್ತರ ಎಷ್ಟು 80 ಮೀಟರ್ ಅದು ಚಲಿಸಿದ ಒಟ್ಟು ದೂರ ಕಲ್ಲು ಚಲಿಸಿದ ಒಟ್ಟು ದೂರ 80 ಮೀಟರ್ ಗರಿಷ್ಠ ಎತ್ತರ ಗರಿಷ್ಠ ಎತ್ತರವನ್ನು ತಲುಪಿ ಪುನಃ ಭೂಮಿಗೆ ಬಂತು ಅದು 80 ಮೀಟರ್ 80 ಮೀಟರ್ ಕೂಡಿಸಿ 80 ಮೀಟರ್ 160 ಮೀಟರ್ ಕಲ್ಲು ಚಲಿಸಿದ ಒಟ್ಟು ದೂರ 160 ಮೀಟರ್ ಹಾಗೆ ಅದರ ನಿವ್ವಳ ಸ್ಥಾನಪಲ್ಲಟ ಕಲ್ಲಿನ ನಿವ್ವಳ ಸ್ಥಾನಪಲ್ಲಟ ಎಷ್ಟು 0 ಆಗಿದೆ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಮೂರು ಲೆಕ್ಕಗಳನ್ನು ಅಭ್ಯಾಸ ಮಾಡಿದ್ದೇವೆ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಸಮಸ್ಯೆಗಳು ಬಾಕಿ ಇದೆ ಇನ್ನಷ್ಟು ಲೆಕ್ಕಗಳು ಬಾಕಿ ಇದೆ ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಇಂದಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಎಲ್ಲರಿಗೂ ವಂದನೆಗಳು